ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ವಿನೂತನವಾಗಿ ಮತಾಂತರಕ್ಕೆ ಪ್ರಚೋದಿಸಿರುವಂತ ಘಟನೆಯೊಂದು ಬೆಳಕಿಗೆ ಬಂದಿದೆ ಅಂದ್ರೆ ಈ ಗೇಮಿಂಗ್ ಆಡುವಂತ ಮಕ್ಕಳು ಯಾರಿದ್ದಾರೆ ಆನ್ಲೈನ್ ನಲ್ಲಿ ಗೇಮ್ ಆಡೋ ಮಕ್ಕಳು ಯಾರಿದ್ದಾರೆ ಅವರನ್ನ ಗುರಿಯಾಗಿಸಿ ಮತಾಂತರಕ್ಕೆ ಪ್ರಚೋದನೆ ಕೊಟ್ಟಿರೋದು ಆನ್ಲೈನ್ ಗೇಮಿಂಗ್ ಆಡುವಂತ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ನೀವು ನಮ್ಮ ಧರ್ಮಕ್ಕೆ ಮತಾಂತರ ಆಗಿ ಅನ್ನೋ ರೀತಿಯಲ್ಲಿ ಪ್ರಚೋದನೆ ಕೊಡಲಾಗಿದೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಗೇಮಿಂಗ್ ಆಡುವಂತ ಮಕ್ಕಳನ್ನ ಸಂಪರ್ಕಿಸಿ ಅವರ ಬ್ರೈನ್ ವಾಶ್ ಮಾಡಲಾಗ್ತಿತ್ತು ಯಾವ ರೀತಿ ಅಂತಂದ್ರೆ ನೀವು ಕುರಾನ್ ಪಠನ ಮಾಡಬೇಕು ಕುರಾನ್ ಪಠನ ಮಾಡಿದ್ರೆ ನಿಮಗೆ ಈ ಗೇಮ್ ಅಲ್ಲಿ ಗೆಲ್ಲೋದಕ್ಕಾಗುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ನೀವು ಗೆಲ್ಲಬಹುದು ಕುರಾನ್ ಪಠನ ಮಾಡಿದ್ರೆ ಅಂತ ಸಂದೇಶವನ್ನ ಕಳಿಸಿ ನಂತರ ನೀವು 5 ಬಾರಿ ನಮಾಜ್ ಮಾಡಬೇಕು ಅಂತ ಅವರಿಗೆ ಪ್ರಚೋದನೆ ಕೊಡಲಾಗಿದೆ ನಮಾಜಿಗೆ ಜಿಮ್ ಟೈಮ್ ಅಂತ ಕೋಡ್ ವರ್ಡ್ ಅನ್ನೆಲ್ಲ ಬಳಸಿದ್ದಾರೆ ಈ ಪ್ರಚೋದನೆ ಕೊಟ್ಟ ಇಬ್ಬರು ಆರೋಪಿಗಳು ಯಾರಿದ್ದಾರೆ ಅವರು ಮೊಬೈಲ್ ಗೆ ಜಿಮ್ ಟೈಮ್ ಬಂತು ಅಂತ ಮೆಸೇಜ್ ಕಳಿಸೋದು ಮತ್ತು ನೀವು ನಮಾಜ್ ಮಾಡಿದ್ರೆ ಕುರಾನ್ ಪಠನ ಮಾಡಿದ್ರೆ ಗೇಮ್ ಅಲ್ಲಿ ಗೆಲ್ಲೋದಕ್ಕಾಗುತ್ತೆ ಅಂತ ಹೇಳೋದು ಇಂತದನ್ನೆಲ್ಲ ಮಾಡಿ ಜನರ ಅಥವಾ ಮಕ್ಕಳ ಬ್ರೈನ್ ವಾಶ್ ಮಾಡುವಂತ ಕೆಲಸ ಆಗಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತ ವಿಚಾರ ಇದಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ ಚಂದ್ರಮೋಹನ್ ಇದು ಬೆಳಕಿಗೆ ಬಂದಿದ್ದು ಹೇಗೆ ಈ ಕೇಸ್ ರಕ್ಷತ್ ಗಾಜಿಯಾಬಾದ್ ನಲ್ಲಿ ಓರ್ವ ಪೋಷಕರು ತಮ್ಮ ಮಗ ನಿತ್ಯ ನಮಾಜ್ ಮಾಡೋದನ್ನ ಗಮನಿಸಿದರೆ ಏಕೆ ಈ ರೀತಿ ನಮಾಜ್ ಮಾಡ್ತಿದೀಯಾ ಏಕೆ ಅನ್ನೋದನ್ನ ಪ್ರಶ್ನಿಸಿದರೆ ಆ ಸಂದರ್ಭದಲ್ಲಿ ಆತ ತನಗಾದಂತ ಒಂದು ಬೆಳವಣಿಗೆಗಳನ್ನ ತನ್ನ ಪೋಷಕರಿಗೆ ತಿಳಿಸಿದ್ರೆ ಅದಾದ ಬಳಿಕ ಪೋಷಕರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ಆನ್ಲೈನ್ ಗೇಮ್ ಮಾಡುವಂತ ತಮ್ಮ ಮಕ್ಕಳನ್ನ ಬ್ರೈನ್ ವಾಶ್ ಮಾಡಲಾಗಿದೆ ಬೇರೆ ಧರ್ಮದ ವ್ಯಕ್ತಿಗಳು ಬ್ರೈನ್ ವಾಶ್ ಮಾಡಿದ್ದಾರೆ ಆನ್ಲೈನ್ ಗೇಮಿಂಗ್ ನಲ್ಲಿ ಗೆಲ್ಲಬೇಕು ಅಂದ್ರೆ ಕುರಾನ್ ಅನ್ನ ಪಠಣ ಮಾಡಬೇಕು ಅಂತ ಹೇಳಿದ್ದಾರೆ ಇದರಿಂದಾಗಿ ನಮ್ಮ ಮಕ್ಕಳು ಈಗ ಕುರಾನ್ ಅನ್ನ ಪಠಣ ಮಾಡ್ತಾ ಇದ್ದಾರೆ ಮತ್ತು ಕುರಾನ್ ಅನ್ನ ಪಠಣ ಮಾಡಿದಂತ ಮಕ್ಕಳು ಆನ್ಲೈನ್ ಗೇಮಿಂಗ್ ನಲ್ಲಿ ಗೆಲ್ಲುವಂತೆ ನೋಡ್ಕೊಳ್ಳಾಗ್ತಾ ಇದೆ ಇದರಿಂದಾಗಿ ಮಕ್ಕಳು ಪ್ರೇರಿತಗೊಂಡು ಈಗ ನಮಾಜ್ ಅನ್ನು ಕೂಡ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ದಿನಕ್ಕೆ 5 ಬಾರಿ ನಮಾಜ್ ಮಾಡುವಂತೆ ಮಕ್ಕಳಿಗೆ ಹೇಳಿ ಅವರಿಗೆ ಬ್ರೈನ್ ವಾಶ್ ಅನ್ನು ಕೂಡ ಮಾಡಿದ್ದಾರೆ ಮತ್ತೆ ವಾಟ್ಸ್ಆಪ್ ನಲ್ಲೂ ಕೂಡ ಮಕ್ಕಳಿಗೆ ಮೆಸೇಜ್ ಅನ್ನು ಕಳಿಸಲಾಗ್ತಾ ಇದೆ ಜಿಮ್ ಟೈಮ್ ಬಂತು ಅನ್ನೋ ಮೆಸೇಜ್ ಅನ್ನು ಕಳಿಸಲಾಗ್ತಾ ಇದೆ ಅಂದ್ರೆ ನಮಾಜ್ ಟೈಮ್ ಬಂತು ಈಗ ನೀವು ನಮಾಜ್ ಅನ್ನ ಮಾಡಬೇಕು ಅನ್ನುವ ಮೆಸೇಜ್ ಅನ್ನ ವಾಟ್ಸ್ಆಪ್ ಮೂಲಕ ಕಳಿಸಲಾಗ್ತಾ ಇದೆ ಇದರಿಂದಾಗಿ ಸದ್ದಿಲ್ಲದೆ ನಮ್ಮ ಮಕ್ಕಳನ್ನ ಬೇರೆ ಧರ್ಮಕ್ಕೆ ಮತಾಂತರ ಮಾಡತಕ್ಕಂತಹ ಕೆಲಸ ನಡೀತಾ ಇದೆ ಇದ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಈ ದೂರನ್ನ ದಾಖಲಿಸಿಕೊಂಡು ಗಾಜಿಯಾಬಾದ್ ನ ಪೊಲೀಸರು ತನಿಖೆಯನ್ನು ಕೂಡ ನಡೆಸಿದ್ರು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈಗ ಮುಖ್ಯವಾಗಿ ಮುಸ್ಲಿಂ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮದ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಬ್ರೈನ್ ವಾಶ್ ಮಾಡ್ತಾ ಇರತಕ್ಕಂತಹ ಜಾಲ ಬೆಳಕಿಗೆ ಬಂದಿದೆ ಮುಖ್ಯವಾಗಿ ಮಕ್ಕಳಿಗೆ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿರ್ತಕ್ಕಂತ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಈ ರೀತಿ ಬೇರೆ ಧರ್ಮಕ್ಕೆ ಮತಾಂತರ ಮಾಡತಕ್ಕಂತಹ ಕೆಲಸ ಈಗ ಗಾಜಿಯಾಬಾದ್ ನಲ್ಲಿ ನಡೆದಿದೆ ಮಕ್ಕಳು ಕುರಾನ್ ಪಠಣ ಮಾಡಿದ್ರೆ ಅವ್ರಿಗೆ ಆನ್ಲೈನ್ ಗೇಮ್ ನಲ್ಲಿ ಗೆಲ್ಲುವಂತ ಕೂಡ ನೋಡ್ಕೊಂಡಿದ್ದಾರೆ ಅದರಿಂದಾಗಿ ಮಕ್ಕಳು ಪ್ರೇರೇಪಿತಗೊಂಡು ಅವ್ರು ಹೇಳ್ದಂತಾನೆ ಕೇಳ್ತಾ ಇದ್ರು ಮತ್ತು ಅವರಿಂದ ಸಂಪೂರ್ಣವಾಗಿ ಬ್ರೈನ್ ವಾಶ್ ಕೂಡ ಒಳಗಾಗಿದ್ರು ಪೋಷಕರ ಹೇಳಿದ್ರು ಕೂಡ ಕೇಳ್ದೇನೆ ಮನೆಯಿಂದಲೇ ನಮಾಜ್ ಕೂಡ ಮಾಡ್ತಾ ಇದ್ರು ಅಂತಿಮವಾಗಿ ಈಗ ಪೊಲೀಸರು ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಿದ್ರೆ ಇದರಲ್ಲಿ ಓರ್ವ ಸ್ಥಳೀಯ ಮೌಲ್ವಿ ಕೂಡ ಸೇರಿದ್ದಾನೆ ಮೌಲ್ವಿ ಹೇಳಿದಂತೆ ಮಕ್ಕಳು ಕೇಳ್ತಾ ಇದ್ರು ಅನ್ನೋದು ಕೂಡ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ರಕ್ಷತ್ ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ